ಕೊಪ್ಪಳದಲ್ಲಿ ತೊಂಡಿಹಾಳ ಹಳ್ಳ ತುಂಬಿ ಹರಿತಾ ಇದೆ. ಹಳ್ಳದಲ್ಲಿ ಇಬ್ಬರು ಪೊಲೀಸರು ಕೊಚ್ಚಿ ಹೋಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಮಹೇಶ ಹಾಗೂ ನಿಂಗಪ್ಪ ಕೊಚ್ಚಿ ಹೋಗಿರುವಂತಹ ಶಂಕೆ ವ್ಯಕ್ತ ಆಗ್ತಾ ಇದೆ. ಕೊಪ್ಪಳದ ಕುಕನೂರು ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಮುಂಡರಗಿ ಪೊಲೀಸ್ ಠಾಣೆಯ ಇಬ್ಬರು ಪೊಲೀಸರು ಕೊಚ್ಚಿ ಹೋಗಿರುವಂತಹ ಶಂಕೆ ವ್ಯಕ್ತ ಆಗ್ತಾ ಇದೆ. ನಿನ್ನೆ ಗಣೇಶ ವಿಸರ್ಜನೆ ಬಂದೋಬಸ್ತ್ಗೆ ಇಬ್ಬರು ತೆರಳಿದ್ರು. ಗಜೇಂದ್ರಗಡದಲ್ಲಿ ಬಂದೋಬಸ್ತ್ಗೆ ಇಬ್ಬರು ಪೊಲೀಸರು ತೆರಳಿದ್ರು. ತೊಂಡಿಹಾಳ ಹಳ್ಳದಲ್ಲಿ ಮೊಬೈಲ್ ಲೊಕೇಶನ್ ಪತ್ತೆಯಾಗಿದೆ. ಉಳಿದಂತೆ ಇಬ್ಬರು ಪೊಲೀಸರ ಯಾವುದೇ ಕುರುಹು ಇಲ್ಲ. ಅಗ್ನಿಶಾಮಕ ದಳದೊಂದಿಗೆ ಕಾರ್ಯಾಚರಣೆಗೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ಹಳ್ಳದಲ್ಲಿ ಇಬ್ಬರು ಪೊಲೀಸರು ಕೊಚ್ಚಿ ಹೋಗಿರುವಂತಹ ಶಂಕೆ ವ್ಯಕ್ತ ಆಗ್ತಾ ಇದೆ. ತೊಂಡಿಹಾಳ ಹಳ್ಳದಲ್ಲಿ ಮೊಬೈಲ್ ಲೊಕೇಶನ್ ಪತ್ತೆ ಆಗಿದೆ. ಉಳಿದಂತೆ ಬೇರೆ ಯಾವ ಕುರುಹುಗಳು ಕೂಡ ಪತ್ತೆ ಆಗ್ತಾ ಇಲ್ಲ. ಕೊಪ್ಪಳದ ಕುಕನೂರು ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಒಟ್ಟಾರೆಯಾಗಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವರುಣರಾಯ ಸಾಕಷ್ಟು ಅವಾಂತರಗಳನ್ನೇ ಸೃಷ್ಟಿ ಮಾಡಿದ್ದಾನೆ. ಆದರೆ ಇಲ್ಲಿ ಇಬ್ಬರು ಪೊಲೀಸರ ಜೀವವನ್ನೇ ತೆಗೆದುಕೊಂಡು ಇವರನ್ನು ನೋಡಿ, ಉತ್ತಮ ಕ್ವಾಲಿಟಿಯ ಗಾಣದ ಎಣ್ಣೆಯನ್ನ ಜನರಿಗೆ ಮಾರಾಟ ಮಾಡ್ತಾರೆ. ತಿಂಗಳಿಗೆ ಸುಮಾರು 5 ಲಕ್ಷ ಸಂಪಾದನೆ. ನೀವು ಮಾಡ್ಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್. ಹೋಗಿರುವಂತಹ ಶಂಕೆ ವ್ಯಕ್ತ ಆಗ್ತಾ ಇದೆ. ಘಟನಾ ಸ್ಥಳದ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದೀವಿ. ಸಾಕಷ್ಟು ಜನ ಇದೇ ಕುರಿತಾಗಿ ಮಾತನಾಡ್ತಾ ಇದ್ದಾರೆ. ಇಬ್ಬರು ಪೊಲೀಸರು ನಾಪತ್ತೆ ಆಗಿರೋ ಕುರಿತಾಗಿ ಜನ ಕೂಡ ಬಹಳ ಆತಂಕಕ್ಕೆ ಒಳಗಾಗಿದ್ದಾರೆ. ನಮಸ್ಕಾರ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜು. ರಾಜು, ಇಬ್ಬರು ಪೊಲೀಸರು ಹಳ್ಳದಲ್ಲಿ ಕೊಚ್ಚಿ ಹೋಗಿರುವಂತಹ ಶಂಕೆ ವ್ಯಕ್ತ ಆಗ್ತಾ ಇದೆ. ಅಂದ್ರೆ ಅವರು ಅಲ್ಲಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಏನಾಯ್ತಂತೆ, ಆ ಸಂದರ್ಭದಲ್ಲಿ ಯಾರಾದ್ರೂ ಇದ್ರ, ಅವ್ರ ಹತ್ರ ಏನಾದ್ರೂ ಮಾಹಿತಿಯನ್ನ ಕಲೆ ಹಾಕಲಾಗಿದೆಯಾ, ಹೇಗೆ? ಜಾನ್ವಿ, ಏನು ಅಂತಂದ್ರೆ ನಿನ್ನೆ ರಾತ್ರಿಯಿಂದ ಏನು ಧಾರಾಕಾರ ಮಳೆ ಶುರುವಾಗಿರೋದ್ರಿಂದ ಸಂಪೂರ್ಣವಾಗಿ ಹಳ್ಳಕೊಳ್ಳುಗಳು ಭರ್ತಿ ಆಗಿರುವಂಥದ್ದು. ಈಗ ಏನು ಕೊಪ್ಪಳದ ಕುಕನೂರು ತಾಲೂಕಿನ ತೊಂಡಿಯಾಳ ಗ್ರಾಮ ಅಂತ ಹೇಳಿ ಬರುತ್ತೆ, ಅಲ್ಲಿ ಸಂಪರ್ಕ ಕಲ್ಪಿಸುವಂತ ಒಂದು ಹಳ್ಳ ಹರಿಯುವಂಥದ್ದು. ಆ ಹಳ್ಳದಲ್ಲಿ ಏನಂತಂದ್ರೆ ಅದು ಗಜೇಂದ್ರಗಡಕ್ಕೆ ಹೋಗುವಂತ ಮಾರ್ಗದ ಒಂದು ರಸ್ತೆ ಆಗಿರೋದ್ರಿಂದ ಅಲ್ಲಿ ನಿನ್ನೆ ಅಂದ್ರೆ ಗಜೇಂದ್ರಗಡಲಿಂದ ಏನು ಇಬ್ರು ಅಂದ್ರೆ ಮುಂಡ್ರಿಗಿ ಪೊಲೀಸರು ಈ ಮಾರ್ಗದಲ್ಲಿ ಬರುವಾಗ ಸೊ ಸಂಪೂರ್ಣವಾಗಿ ಹಳ್ಳ ತುಂಬಿರೋದ್ರಿಂದ ಹಳ್ಳ ದಾಟ ಟೈಮ್ಗೆ ಈ ಘಟನೆ ನಡೆದಿದೆ ಎನ್ನುವ ಶಂಕೆ ವ್ಯಕ್ತ ಆಗಿದೆ. ಸೊ ಮುಂಡ್ರಿಗಿ ಪೊಲೀಸರಾದಂತಹ ಯಾವ ಮಹೇಶ್ ಹಾಗೂ ನಿಂಗಪ್ಪ ಎನ್ನುವ ಪೊಲೀಸರು ಈ ಮಾರ್ಗದಲ್ಲಿ ಬರುವಾಗ ಕೊಚ್ಚಿ ಹೋಗಿರುವಂತ ಶಂಕೆ ವ್ಯಕ್ತ ಆಗಿರುವಂಥದ್ದು. ಕಾರಣ ಯಾವುದು ಈ ಶಂಕೆ ವ್ಯಕ್ತ ಆಗಿರುವುದಕ್ಕೆ ಪ್ರಮುಖವಾಗಿ ಏನಂತಂದ್ರೆ ಮೊಬೈಲ್ ಲೊಕೇಶನ್. ಈ ಮೊಬೈಲ್ ಲೊಕೇಶನ್ ಏನಂತಂದ್ರೆ ಹಳ್ಳದಲ್ಲಿ ತೋರಿಸ್ತಿರುವಂಥದ್ದು, ಆದ್ರೆ ಮೊಬೈಲ್ ಮಾತ್ರ ಲೊಕೇಶನ್ ತೋರಿಸ್ತಾ ಇದೆ. ಇವರಿಬ್ಬರ ಏನೋ ಇನ್ನೂ ಮಾಹಿತಿ ಪತ್ತೆ ಆಗಿಲ್ಲ. ಇವರು ಹಳ್ಳದಲ್ಲಿ ಕೊಚ್ಚಿ ಹೋಗಿದ್ದಾರೋ ಅಥವಾ ಎಲ್ಲಿದ್ದರು ಅನ್ನೋದು ಟೆನ್ಷನ್ ಇವಾಗ ಏನಂದ್ರೆ ಪೊಲೀಸರಲ್ಲಿ ಇರುವಂಥದ್ದು. ಸೊ ಈಗ ಅಲ್ಲಿರುವಂತ ಗ್ರಾಮಸ್ಥರು ಎಲ್ಲರೂ ನಿನ್ನೆ ರಾತ್ರಿಯಿಂದ ಅಲ್ಲೇ ಇದ್ರು, ಬಟ್ ಈ ಘಟನೆ ಯಾವಾಗ ನಡೆದಿದೆ ಅನ್ನೋದು ಈಗ ಪೊಲೀಸರು ಮಾಹಿತಿ ಕಲೆ ಹಾಕ್ತಿರುವಂಥದ್ದು. ಸೊ ನಿನ್ನೆ ರಾತ್ರಿಯಿಂದ ಏನಂತಂದ್ರೆ ಜನರು ಈ ಹಳ್ಳ ದಾಟುವುದಕ್ಕೆ ಪರದಾಡಿರುವಂತದ್ದು ದೃಶ್ಯಗಳನ್ನ ನಾವು ಕಾಣಬಹುದು. ಸೊ ಈಗ ಹಳ್ಳ ಬಂದಿರೋದ್ರಿಂದ ಸಂಪೂರ್ಣವಾಗಿ ಸಂಪರ್ಕ ಕಟ್ ಆಗುತ್ತೆ. ಈ ಭಾಗದ ಜನ ಈ ಕಡೆ ಇರ್ಬೇಕು, ಕುಕನೂರು ಭಾಗದ ಜನ ಅಂದ್ರೆ ಈ ಮಾರ್ಗದಲ್ಲಿ ಬರುವಂತ ಹಳ್ಳಿ ಜನ ಈ ಕಡೆ ಆಗ್ತಾರೆ. ಸೊ ಗಜೇಂದ್ರ ಗಡಕ್ಕೆ ಹೋಗುವಂತ ಮಾರ್ಗದ ಜನ ಆ ಕಡೆ ಏನ್ ಬರ್ತವೆ ಹಳ್ಳಿಗಳು, ಆ ಹಳ್ಳಿಗಳ ಜನ ಕೂಡ ಆ ಕಡೆ ಆಗ್ತಾರೆ. ಬಟ್ ಪೊಲೀಸರ ಇಲ್ಲಿ ಒಂದು ಅನುಮಾನ ವ್ಯಕ್ತ ಆಗಿರೋದೇನು, ಪೊಲೀಸರು ಹಳ್ಳ ದಾಟುವಾಗ ಈ ಹಳ್ಳ ದಾಟಿದ್ರಾ ಅಥವಾ ಇಲ್ಲ ಅನ್ನೋದು ಇಲ್ಲಿ ಪ್ರಮುಖವಾಗುತ್ತೆ. ಸೊ ಒಂದು ವೇಳೆ ಹಳ್ಳ ದಾಟಿದರೆ ಮೊಬೈಲ್ ಲೊಕೇಶನ್ ಪ್ರಕಾರ ಅವರು ಹಳ್ಳದಲ್ಲಿ ಕೊಚ್ಚಿ ಹೋಗಿರುವಂತ ಸಾಧ್ಯತೆಗಳಿರುತ್ತವೆ ಜಾನ್ವಿ. ಹಾಗಾಗಿ ಗಜೇಂದ್ರಗಡದ ಪೊಲೀಸರು ಮತ್ತು ಕುಕನೂರು ಠಾಣೆ ಪೊಲೀಸರು ಈಗ ಸ್ಥಳಕ್ಕೆ ಭೇಟಿ ನೀಡಿರುವಂತದ್ದು, ಅಲ್ಲಿರುವಂತ ಗ್ರಾಮಸ್ಥರ ಸಹಾಯದಿಂದ ಅಂದ್ರೆ ಅಗ್ನಿಶಾಮಕ ದಳ ಮತ್ತು ಗ್ರಾಮಸ್ಥರ ಸಹಾಯದಿಂದ ಅಲ್ಲಿ ಅವರನ್ನ ಪತ್ತೆ ಹಚ್ಚುವಂತ ಕೆಲಸ ಆಗ್ತಿರುವಂತದ್ದು ಜಾನ್ವಿ. ಥ್ಯಾಂಕ್ ಯು ಮಾಹಿತಿಗಾಗಿ ರಾಜು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.